ಅದರಲ್ಲಿ ಈಗಾಗಲೇ ತೆಲಂಗಾಣದ ಮುಖ್ಯಮಂತ್ರಿಗಳು ಹಲವಾರು ದಾಖಲೆಗಳ ಸಮೇತವೇ ಆಡಿಯೋಗಳು ವಿಡಿಯೋಗಳನ್ನು ಸಾರ್ವಜನಿಕವಾಗಿ ಏನೋ ಮಾಧ್ಯಮದ ಸ್ನೇಹಿತರ ಮುಂದೆ ಪ್ರಕಟ ಮಾಡಿದ್ದಾರೆ. ಇವತ್ತು ಅದರಲ್ಲಿ ಏನು ನೀವು ಹೇಳ್ತಾ ಇರತಕ್ಕಂಥ ವ್ಯಕ್ತಿಯ ಹೆಸರೇನಿದೆ ಅದರಲ್ಲೇನು ಸಂಶಯವೇ ಇಲ್ಲ. ಕರ್ನಾಟಕದ ಸರ್ಕಾರ ತೆಗಿಬೇಕಾದರೂ ಆ ವ್ಯಕ್ತಿಯ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಅವರಿಗೆ ಯಾವುದು ಜನಬೆಂಬಲ ಇಲ್ಲ, ಆದರೆ ಈ ರೀತಿಯ ಕುತಂತ್ರದ ಮತ್ತು ಅಕ್ರಮ ಹಣದ ಮುಖಾಂತರ ಸರ್ಕಾರಗಳನ್ನು ಇವತ್ತು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಇವರ ನಿರಂತರ ಚಟುವಟಿಕೆ ಏನಿದೆ. ಇಂಥ ವಿಷಯದಲ್ಲಿ ಇವತ್ತು ರಾಜ್ಯದ ದೇಶದ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ರಾಜಿಗೆ ಮುಲಾಜಿಗೆ ಒಳಗಾಗದೆ ಸತ್ಯಾಂಶ ಏನಿದೆ ಅದನ್ನು ಗಮನಿಸಿ ಕೆಲವು ತೀರ್ಮಾನಗಳಾಗಬೇಕು. ಅದರಿಂದ ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬುಡುಮೇಲು ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕ್ರಮ ಆಗಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅದು ಒಂದು ದೊಡ್ಡ ಸ್ಕ್ಯಾಂಡಲೇ ಆಗಂಗೆ ಕಾಣ್ತಾ ಇದೆ ನೋಡಿದ್ರೆ. ನಾನು ಪ್ರಾರಂಭಿಕ ಹಂತದಲ್ಲಿ ಅದರ ಬಗ್ಗೆ ಅಷ್ಟೊಂದು ನನಗೆ ಏಕೆಂದರೆ ಪಂಚರತ್ನ ರಥಯಾತ್ರೆಯ ಬಗ್ಗೆ ನನ್ನ ಚಿಂತನೆ ಏನಿಟ್ಕೊಂಡಿದ್ದೆ ಸ್ವಲ್ಪ ನಾನು ಆ ಕಡೆ ಗಮನ ಕೊಟ್ಟಿರಲ್ಲ. ಆದರೆ ಇತ್ತೀಚಿನ ವರದಿಗಳನ್ನು ನೋಡಿದಾಗ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ವಿರೋಧ ಪಕ್ಷಗಳಿಗೆ ಮತ ಬರತಕ್ಕಂಥ ಸಮೀಕ್ಷೆಗಳನ್ನು ಮಾಡ್ಕೊಂಡು ಡೇಟಾಬೇಸನ್ನು ಏನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರ ಮೇಲೆ ಕಳೆದ ಬಾರಿ ಚುನಾವಣೆಗೆ ಯಾರಿಗೆ ಓಟ್ ಹಾಕಿದ್ದೆ, ಈ ಬಾರಿ ಓಟ್ ಹಾಕಿ ಯಾರಿಗೆ ಹಾಕ್ತಿ ಅಂತಕ್ಕಂಥದ್ದನ್ನು ಪಾಪ ಅಮಾಯಕರ ಹತ್ರ ಆ ಒಂದು ವಿಷಯಗಳನ್ನು ಗ್ಯಾದರ್ ಮಾಡಿ ಇವತ್ತು ಯಾರು ವಿರೋಧ ಪಕ್ಷಗಳಿಗೆ ಮತ ಹಾಕ್ತಾರೆ ಅಂಥ ಒಂದು ಮತದಾರರ ಹೆಸರನ್ನೇ ಕೈ ಬಿಡ್ತಕ್ಕಂಥ ಮತದಾರ ಪಟ್ಟಿಯಲ್ಲಿ ಇವತ್ತು ಹುನ್ನಾರ ನಡೆಸ್ಕೊಂಡಿರ್ತಕ್ಕಂಥದ್ದು ಸಾಬೀತಾಗಿದೆ. ಇದು ನಮ್ಮ ಪಕ್ಷದ ವತಿಯಿಂದ ಚುನಾವಣೆ ಆಗೋಕ್ಕೆ ಇವತ್ತು ಹೋಗಿ ಭೇಟಿ ಮಾಡ್ತಾ ಇದ್ದಾರೆ, ಸಮಯ ತೆಗೆದುಕೊಂಡು ಕೊಡಲಿಕ್ಕೆ ಹೇಳಿದ್ದೇನೆ. ಈ ವಿಷಯ ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಕೆಲವು ಪ್ರತಿಕ್ರಿಯೆಗಳನ್ನು ಗಮನಿಸಿದಾಗ, ಕೆಲವು ಘಟನೆ ಗಮನಿಸಿದಾಗ ಪೊಲೀಸ್ ಇಲಾಖೆಯಿಂದ ಏನೇ ಇವರು ಶ್ರಮ ಹಾಕಿ ನಾವು ತನಿಖೆಯನ್ನು ಪಾರದರ್ಶಕವಾಗಿ ಮಾಡ್ತೀವಿ ಅಂದರು. ಸರ್ಕಾರವೇ ಇನ್ವಾಲ್ವ್ ಆಗಿದ್ದಾಗ ಈ ಒಂದು ಘಟನೆಯಲ್ಲಿ ಯಾವೊಂದು ಸತ್ಯಾಂಶಗಳು ಹೊರಗೆ ಬರಲಿಕ್ಕೆ ಸಾಧ್ಯ? ನಾನು ಕೇಂದ್ರದ ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಬಾಡಿ, ದಯವಿಟ್ಟು ಇಂಥ ಒಂದು ವಿಷಯದಲ್ಲಿ ನಿಮಗೆ ಇರ್ತಕ್ಕಂಥ ಒಂದು ಕ್ರಮ ಜರುಗಿಸ್ತಕ್ಕಂಥ ಅವಕಾಶಗಳೇನಿದೆ ಪ್ರಾಮಾಣಿಕವಾಗಿ ಮಾಡಿ. ಇಲ್ಲದೇ ಇದ್ದರೆ ಚುನಾವಣಾ ಆಯೋಗ ಹೆಸರಿಗೆ ಹೆಬ್ಬೆಟ್ಟಿನ ಚುನಾವಣಾ ಆಯೋಗ ಆಗಬಾರ್ದು. ಇವತ್ತು ಸತ್ಯಾಸತ್ಯತೆಗಳೇನಿದೆ ತಿಳಿದು ನಿಜವಾದ ಮತದಾರರಿಗೆ ಮತದಾನದ ಹಕ್ಕಿರ್ತಕ್ಕಂಥದ್ದೇನಿದೆ ಒಂದು ಕಡೆ ನೀವೇ ಹೇಳ್ತೀರಿ ದಯವಿಟ್ಟು ಎಲ್ಲರೂ ಮತದಾನದಲ್ಲಿ ಭಾಗವಹಿಸಬೇಕು ಅಂತೇಳಿ, ಇನ್ನೊಂದು ಕಡೆ ಮತದಾನ ಮಾಡ್ತಕ್ಕಂಥ ನಾಗರಿಕರ ಹಕ್ಕನ್ನೇ ಮೊಟಕಗೊಳಿಸ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಹೀನ ಕೃತ್ಯ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿಯ ಪಕ್ಷದ ಚುನಾವಣಾ ಗೆಲ್ತಕ್ಕಂಥ ಕುತಂತ್ರ ಏನಿದೆ, ಏನು ಹೊರಗಡೆ ಬರ್ತಾ ಇದೆ, ಇದರ ಬಗ್ಗೆ ಚುನಾವಣಾ ಆಯೋಗ ಮುಕ್ತವಾದಂಥ ರೀತಿ ಧೈರ್ಯವಾದಂಥ ಕೆಲವು ಶಿಸ್ತು ಕ್ರಮ ತೆಗೆದುಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ.